ಮಡಿಕೇರಿಯಲ್ಲಿ ಮಂತರ್ಗೆ ಕಾಡ್ತಿದ್ಯಾ ಬಂಡಾಯದ ಬಿಸಿ ಭಿನ್ನಮತ ಶಮನಕ್ಕೆ ಮುಂದಾಗಿದ್ದಾರ ಮಂತರ್ಗೌಡ ಒಗ್ಗಟ್ಟಿನ ಮಂತ್ರ ಪಠಿಸಿದ್ರೆ ಕಾಂಗ್ರೆಸ್ಗೆ ಗೆಲುವು ನಿಶ್ಚಿತಾನ ಕ್ವಶನ್ ಮಾರ್ಕ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ರಿಸಲ್ಟ್ ನ ಬದಲಾಯಿಸಬಹುದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡಗಲ್ಲಿ ಎರಡೆರಡು ಕ್ಷೇತ್ರ ಒಂದು ಪೇಟೆ ಒಂದು ಮಡಿಕೇರಿ ಎಲ್ಲ ಲೆಕ್ಕಾಚಾರ ಸರಿಯಿದ್ರೂ ಕೂಡ ಮೊದಲ ಲಿಸ್ಟಲ್ಲಿ ಮಂತರ್ಗೌಡ ಹೆಸರು ಆಗಿರಲಿಲ್ಲ ನಂತರ ಎರಡನೇ ಲಿಸ್ಟಲ್ಲಿ ಅನೋನ್ಸ್ ಆಯಿತು ಕಾಂಪಿಟೇಷನ್ ಇದ್ದಿದ್ದು ಜಿ ವಿಜಿಯ ಮತ್ತು ಮಂತರ್ಗೌಡ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದ್ದ ಚರ್ಚೆ ಇದೀಗ ಜಿ ವಿಜಿಯ ಹೌದು ಬಂಡಾಯ ಎದ್ದಿದ್ದಾರೆ ಸಿದ್ದರಾಮಯ್ಯಗೆ ಪತ್ರವನ್ನು ಕೂಡ ಬರ್ತಿದ್ದಾರೆ ಒಂದಷ್ಟು ಮುನ್ಸ್ಕೊಂಡಿದ್ದಾರೆ ಜೊತೆಗೆ ಹರಪಳ್ಳಿ ರವೀಂದ್ರ ಅವರು ಕೂಡ ಅಧಿಕೃತವಾಗಿ ಬಂಡಾಯವನ್ನು ಘೋಷಿಸಿದ್ದಾರೆ ನಾವು ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅಂತ ಮತ್ತೊಂದು ಕಡೆ ಕಾಂಗ್ರೆಸ್ನ ಆಸ್ಪಿರೆಂಟ್ಗಳಾಗಿದ್ದಂಥ ಚಂದ್ರಮೌಳಿ ಮತ್ತು ಚಂದ್ರಕಲಾ ಮಂತರ್ಗೌಡರನ್ನ ಸ್ವಾಗತಿಸಿದ್ದಾರೆ ಹೌದು ಗುಡ್ ಮೂವ್ ನಾವು ಒಟ್ಟಾಗಿ ದುಡಿತೀವಿ ಅಂತ ಆದರೆ ಕಾಂಗ್ರೆಸ್ನಲ್ಲಿ ಇದ್ದಂಥ ಐದು ಆಸ್ಪಿರೆಂಟ್ಗಳಲ್ಲಿ ಇಬ್ಬರು ಬಂಡಾಯ ಇನ್ನಿಬ್ಬರು ಬೆಂಬಲ ಎಲ್ಲವನ್ನ ಸರಿಪಡಿಸ್ಕೊಂಡ್ರೆ ಮಾತ್ರ ಮಡಿಕೇರಿಯ ರಿಸಲ್ಟನ್ನು ಬದಲಿಸಬಹುದು ಪಕ್ಷವಾಗಿ ಹಾಗೆ ಮಂತರ್ಗೌಡ ಒಂದಷ್ಟು ಗೆಲುವನ್ನು ಕಾಣ್ಬೋದು ಅನ್ನೋ ಚರ್ಚೆ ಒಟ್ಟಾಗಿ ಸಾಗದೇ ಇದ್ರೆ ಖಂಡಿತ ಪಕ್ಷದಲ್ಲೇ ಸಾಕಷ್ಟು ಗೊಂದಲ ಇದೆ ಏನೇ ಸಮಸ್ಯೆ ಇದ್ರು ಎಷ್ಟೇ ವಿರೋಧ ಇದ್ರು ಕೊನೆ ಕ್ಷಣದಲ್ಲಿ ಹೋಗ್ಬಿಟ್ಟು ಹಿಂದುತ್ವ ಅಂದ್ಬಿಟ್ಟು ಬಿ ಜೆ ಒತ್ತು ಒತ್ತು ಬರ್ತಾರೆ ಅನ್ನೋ ಚರ್ಚೆ ಜನ ಬದಲಾಗ್ತಿದ್ದಾರೆ ಹೌದು ಜನ ಬದಲಾವಣೆಯನ್ನು ಬಯಸ್ತಿದ್ದಾರೆ ಆ ಬದಲಾವಣೆ ಆಗಬೇಕು ಅಂತಂದ್ರೆ ನಾನು ಸರಿ ಇಲ್ಲ ಅನ್ನೋದಾರೆ ಮತ್ತೊಬ್ಬರು ನನಗಿಂತ ಸರಿಯಾಗಿರೋ ಯಾರೋ ಬರಬೇಕು ಹೌದು ಅಲ್ಲಿವರೆಗೂ ಇದು ಸಹಜ ಕಾಂಗ್ರೆಸ್ನಲ್ಲೇ ಈಗಾಗಲೇ ಈಗ ಗೆದ್ದಿಲ್ಲ ಆಲೆ ನೈನ್ಟಿ ಫೋರ್ ಇಂದ ಹೌದು ಎಂಬತ್ತೊಂಬತ್ತು ಚುನಾವಣೆ ಗೆದ್ದಿರೋದು ಹೌದು ಅದಾದ್ಮೇಲೆ ಚುನಾವಣೆಗಳನ್ನ ಗೆದ್ದಿಲ್ಲ ಸರಿಸುಮಾರ್ ನಿಮ್ಗೆ ತೊಂಬತ್ನಾಲ್ಕು ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕು ಆರು ಚುನಾವಣೆ ಸೋತವ್ರು ಕಾಂಗ್ರೆಸ್ ಅವರು ಹೌದು ಆದ್ರೂ ಮನೆ ಒಂದು ಮೂರ್ನಾಲ್ಕು ಬಾಗ್ಲು ಹೆಂಗ್ ಚುನಾವಣೆ ಮಾಡ್ತಾರೆ ಹೌದು ನಿಜ ಕಷ್ಟಾನೆ ಅಲ್ವಾ ಯಾರು ಮದುವೆ ದಿನ ಗಂಡ್ ಚೈನ್ ಮಾಡದಂಗ್ ಟಿಕೆಟ್ ಹೌದು ಏನೋ ಮಾಡೋಕ್ಕಾಗಲ್ಲ ಅವರಣೆ ಬರೋ ಮತ್ತೊಂದು ಕಡೆ ಹರಪಳ್ಳಿ ರವೀಂದ್ರ ಮತ್ತೆ ಜಿ ವಿಜಯ ಅವ್ರಿಗೆ ಜೆಡಿಎಸ್ ಕೂಡ ಗಾಳ ಆಗ್ತಾ ಇದೆ ಅಂತಾರೆ ಒಂದ್ ವೇಳೆ ಜೆಡಿಎಸ್ ಗಾಳ ಹಾಕ್ಬಿಟ್ರೆ ನಾಪಂಡ ಮುತ್ತಪ್ಪ ಅಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತಾವ್ರೆ ಜೆಡಿಎಸ್ ಪರವಾಗಿ ಈ ಕಡೆ ಜೆಡಿಎಸ್ ನ ಹಾಳು ಮಾಡಾಕಿ ಆ ಕಡೆ ಕಾಂಗ್ರೆಸ್ ನ ಹಾಳ ಮಾಡಾಕಿ ರಿಸಲ್ಟ್ ಬೇರೆ ಪಕ್ಷ ಎಲ್ಲ ಅವ್ರವ್ರು ಹಾಳು ಮಾಡ್ಕೊಳ್ಳದ ಅವ್ರವ್ ಬಿಟ್ಟಿದ್ದವಲ್ಲ ಹೌದು ಏನಂತಂದ್ರೆ ಇವೆಲ್ಲ ನಡೀತಾ ಇರ್ತಾವ ಸಹಜವಾಗಿ ಮಂತರ್ ಗೌಡ ಗ್ರೌಂಡ್ ಅಲ್ಲಿ ಕೆಲಸ ಮಾಡಿದ್ದಾರೆ ಮಾಡಿದ್ದಾರೆ ಚುನಾವಣೆ ಅವ್ರ ಅಪ್ಪನ್ ಮೇಲೂ ಡಿಪೆಂಡ್ ಆಗಿ ಮಾಡ್ತಾ ಇಲ್ಲ ಇಲ್ಲ ಏಕಂಗ್ಯಾ ಹೋರಾಟ ಮಂತರ್ ನಾನು ಸ್ಟ್ರಾಂಗ್ ಅನ್ನ ಪ್ರೂವ್ ಮಾಡಿದ್ದಾರೆ ಹೌದು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಅತ್ಯುತ್ಸಾಹ ಬಂದಿರೋದೇ ಪರ್ಸೆಂಟ್ ನೋಡೋಣ ಎಸ್ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮತದಾರ ನಿಭಾಗದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಕ್ಷೇತ್ರದಲ್ಲಿ ಯಾರೇ ನೋಡ್ತಿದ್ರು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಂ ಎಲ್ ಎ ಯಾರಾಗಬೇಕು ಅಂತ ತಿಳಿಸಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಯೋಗ್ಯರ್ಗೆ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಪಕ್ಷ ಜಾತಿ ಧರ್ಮ ಹೋಗಬೇಡಿ ಯಾರು ಕಣದಲ್ಲಿ ಇರ್ತಾರೆ ಆ ಕ್ಯಾಂಡಿಡೇಟ್ಗಳಲ್ಲಿ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯ ಆತ ಒಳ್ಳೆ ಪಾರ್ಟಿಯವನು ಅಂತ ಓಟ್ ಹಾಕ್ಬೇಡಿ ಆ ನಾಯಕರು ಒಳ್ಳೆಯವರು ಅಂತ ಓಟ್ ಹಾಕ್ಬೇಡಿ ಈ ಕ್ಯಾಂಡಿಡೇಟ್ ಅಭ್ಯರ್ಥಿ ಯೋಗ್ಯನಾ ಇವನು ಎಮ್ ಎಲ್ ಎ ಆಗಲಿಕ್ಕೆ ಫಿಟ್ ಹಿಂದೆ ಗೆದ್ದಿದ್ರೆ ಕೆಲಸ ಮಾಡೋಣ ಹೌದು ಗೆಲ್ತೀನಿ ಅನ್ನೋದಾದರೆ ಅವ್ನ ಅವ್ನ ಲೆಕ್ಕಾಚಾರ ಏನು ನೋಡಿ ಯೋಗ್ಯರನ್ನ ಆಯ್ಕೆ ಮಾಡಿ ದಯವಿಟ್ಟು ಅಯೋಗ್ಯರಿಗೆ ಓಟ್ ಹಾಕಬೇಡಿ ಎಲ್ಲಾ ಯೋಗ್ಯರ ಶಿವು ಅಂತಾರೆ ನೋಟಾಗಾರ ಹಾಕಿ ಓಟ್ ಹಾಕಿ ಮಿಸ್ ಮಾಡಬೇಡಿ ಮತದಾನ ಮಾಡಿ ಮತ ಮಾರಾಟ ಮಾಡ್ಕೋಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ